ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಂಬಿಹಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಸುನೀತಾರವರು, COVID-19 ಹಾಗೂ ಅಪಘಾತಗಳಿಗೆ ಒಳಗಾದವರಿಗೆ ರಕ್ತ ಅತ್ಯವಶ್ಯಕ. ಆರೋಗ್ಯವಂತರು ರಕ್ತದಾನ ಮಾಡೋದ್ರಿಂದ ಮತ್ತೊಬ್ಬರ ಜೀವ ಉಳಿಸಲು ಸಹಕಾರಿಯಾಗುತ್ತೆ. ಹಾಗೆಯೇ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡುವುದರಿಂದ ದೇಹದಲ್ಲಿ ಕಬ್ಬಿಣಾಂಶ ಸಮತೋಲನದಲ್ಲಿ ಇಟ್ಟು ಹೃದಯಾಘಾತ ತಪ್ಪಿಸುತ್ತೆ. ಅಲ್ಲದೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡಿ ರಕ್ತದೊತ್ತಡ ಹತೋಟಿಯಲ್ಲಿಡಲು ಸಹಕಾರಿಯಾಗಿದೆ. ಹೀಗಾಗಿ ಪ್ರತಿ 3 ತಿಂಗಳಿಗೊಮ್ಮೆ 18-60 ವರ್ಷದೊಳಗಿನವರು ರಕ್ತದಾನ ಮಾಡಬಹುದು ಅಂತ ಹೇಳಿದರು. ನಮಸ್ಕಾರ. ಈ ದಿನ ನಾವು ನಂಬಿಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಇಲ್ಲಿ ಕಸ್ತೂರಿ ಕನ್ನಡ ಜನಪರ ವೇದಿಕೆಯಿಂದ ಮತ್ತು ನಂಬಿಹಳ್ಳಿ ಶ್ರೀ ಸೋಮೇಶ್ವರ ಸ್ವಾಮಿ ಯುವಕರ ಸಂಘ ಮತ್ತು ಗಂಗಾಭವನ ಯುವಕರ ಸಂಘ ಮತ್ತು ರಕ್ತದಾನಿ ಸ್ನೇಹ ಬಳಗ ವತಿಯಿಂದ ಸುಮಾರು 30-50 ಯೂನಿಟ್ಗಳ ಒಂದು ರಕ್ತವನ್ನು ನಾವು SNR ಜಿಲ್ಲಾಸ್ಪತ್ರೆ ಇದಕ್ಕೆ ಕೊಡಲು ಸುಮಾರು 1 ತಿಂಗಳಿಂದ ನಮ್ಮ ಜಿಲ್ಲಾಧ್ಯಕ್ಷರು ಪ್ಲ್ಯಾನ್ ಮಾಡಿದರು. ಅದಂತೆ ಊರಿನ ಯುವಕರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು 35-50 ಯೂನಿಟನ್ನು ಈಗಾಗಲೇ ಕೊಡೋಕ್ಕೆ ಸಿದ್ಧರಿದ್ದಾರೆ. ಮತ್ತು ನಾವು ಅಂದ್ಕೊಂಡಿದ್ದಕ್ಕಿಂತ 100%ಗಿಂತ 200%